ಸ್ನೇಹಿತರೆ, ತಿಮ್ಮಪ್ಪನ ದರ್ಶನದಲ್ಲಿ ದೊಡ್ಡ ಬದಲಾವಣೆಯನ್ನ ಜಾರಿಗೆ ತರಲಾಗಿದ್ದು, ನಿಗದಿತ ಸಮಯದಲ್ಲಿ ಮಾತ್ರ ದೇವರ ದರ್ಶನ ಮಾಡಿಕೊಳ್ಳುವ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಮತ್ತು ನಿಗದಿತ ಸಮಯದಲ್ಲಿ ದೇವರ ದರ್ಶನಕ್ಕಾಗಿ ಬಾರದ ಭಕ್ತರಿಗೆ ದೇವರ ದರ್ಶನವನ್ನ ನಿಷೇಧ ಮಾಡಲಾಗಿದೆ. ದಿನದಲ್ಲಿ ಲಕ್ಷಾಂತರ ಜನರು ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾರೆ ಮತ್ತು ಬಂದ ಭಕ್ತರಲ್ಲಿ ಯಾರಿಗಾದರೂ ಕೊರೋನಾ ವೈರಸ್ ಇದ್ದಲ್ಲಿ ಅದು ಉಳಿದವರಿಗೂ ಹರಡುತ್ತದೆ ಅನ್ನುವ ಕಾರಣಕ್ಕೆ ದೇವಾಲಯದ ಅಧಿಕಾರಿಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 1700 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ಈ ನಿಯಮವನ್ನು ಜಾರಿಗೆ ತಂದದ್ದು ಇದೇ ಮೊದಲು ಆಗಿದೆ. ಈವರೆಗೆ ದೇವರ ಧರ್ಮ ದರ್ಶನಕ್ಕೆ ಬರುವ ಭಕ್ತರನ್ನ ದೇಗುಲದ ಹತ್ತಿರದಲ್ಲಿ ಇರುವಂತಹ ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ಗಳ ಕಂಪಾರ್ಟ್ಮೆಂಟ್ಗಳಲ್ಲಿ ಕೂರಿಸುವ ಬದಲು ಅವರಿಗೆ ಟೋಕನ್ ನೀಡಲಾಗುತ್ತದೆ. ಅದರಲ್ಲಿ ಯಾವ ಸಮಯದಲ್ಲಿ ದೇಗುಲಕ್ಕೆ ಬರಬೇಕು ಅಂತ ನಮೂದಿಸಿರಲಾಗುತ್ತದೆ. ಈ ಮೂಲಕ ದೇಗುಲದಲ್ಲಿ ದಿನದ ಯಾವುದೇ ಘಳಿಗೆಯಲ್ಲಿ ಅಂದಾಜು 4,000 ಜನರು ಮಾತ್ರವೇ ಇರುವಂತೆ ನೋಡಿಕೊಳ್ಳಲಾಗುತ್ತದೆ. ಹೀಗೆಂದು ಟಿಟಿಡಿಯ ಆಡಳಿತ ಅಧಿಕಾರಿ ಅನಿಲ್ ಕುಮಾರ್ ಸಿಂಗಲ್ ತಿಳಿಸಿದ್ದಾರೆ. ಇನ್ನು ತಿರುಮಲ ಬೆಟ್ಟದ ತಪ್ಪಲಿನಲ್ಲಿರುವ ತಿರುಪತಿ ಮತ್ತು ತಿರುಮಲದಲ್ಲಿ ತೆರೆಯಲಾಗಿರುವಂತಹ ವಿಶೇಷ ಕೇಂದ್ರಗಳಲ್ಲಿ ಈ ಟೋಕನ್ ಗಳನ್ನ ಪಡೆಯಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಗುಲದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಸಲಾಗುತ್ತಿದ್ದ ಶ್ರೀ ಸೀತಾರಾಮ ಕಲ್ಯಾಣ ಮಹೋತ್ಸವಕ್ಕೆ ಈ ಬಾರಿ ನಿರ್ಬಂಧ ವಿಧಿಸಲಾಗಿದೆ. ಏಪ್ರಿಲ್ 7 ಈ ಕಲ್ಯಾಣೋತ್ಸವ ನಡೆಯಲಿದ್ದು, ಈ ಬಾರಿ ದೇಗುಲದ ಪೂಜಾರಿಗಳು ಮಾತ್ರವೇ ಭಾಗಿಯಾಗಲಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.